ನಮಸ್ಕಾರ, ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಡಲೆಬೇಳೆಯಿಂದ ಉಸುಳಿ ಮಾಡ್ತಾ ಇದ್ದೇನೆ. ಇದಕ್ಕೆ ಒಂದು ಕಪ್ಪು ಕಡಲೆಬೇಳೆ ತೆಗೆದುಕೊಂಡಿದ್ದೇನೆ ಮತ್ತು ಒಂದು 4-5 ಸ್ಪೂನು ಕಡಲೆ ಬೀಜನ ಹುರಿದುಕೊಂಡು ಹೀಗೆ ಪುಡಿ ಮಾಡಿದ್ದೇನೆ ಮತ್ತು ಒಂದು 3 ಹಸಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಸಕ್ಕರೆ ಮತ್ತು ಸ್ವಲ್ಪ ಎಣ್ಣೆ ಬೇಕು. ಈಗ ಇದನ್ನು ಮೊದಲು ನೆನೆ ಇಡೋಣ. ಇವನ್ನು 2-3 ತಾಸು ನೆನೆ ಇಡಬೇಕು. ಕಡಲೆಬೇಳೆಯನ್ನು ಈಗ ನೀರಿನಲ್ಲಿ ನೆನೆ ಹಾಕಿ 2-3 ತಾಸು ಆಗಿದೆ, ಹೀಗಾಗಿವೆ. ಈಗ ನೀರನ್ನು ಇದನ್ನೆಲ್ಲ ತೆಗೆದುಬಿಟ್ಟು ಮಿಕ್ಸರಿಗೆ ಹಾಕೋಣ. ಈಗ ಮಿಕ್ಸರಿಗೆ ಹಾಕುವಾಗೆ ಮೊದಲನೇ ನಾವು ಹಸಿಮೆಣಸಿನ್ಕಾಯಿ ಕೂಡ ಇದರಲ್ಲಿ ಹಾಕಿ ಇದನ್ನು ಮಿಕ್ಸರ್ ಮಾಡಬೇಕು. ಈಗ ಇದನ್ನು ಸ್ವಲ್ಪನೇ ಮಿಕ್ಸರ್ ಹೀಗೆ ಮಾಡಬೇಕು. ತುಂಬ ಜೋರಾಗಿ ಮಾಡಿದ್ರೆ ತುಂಬ ಸಾಫ್ಟ್ ಆಗಿಬಿಡ್ತದೆ ಇದು. ಈಗ ತರಿ ತರಿಯಾಗಿ ಮಿಕ್ಸರ್ನಲ್ಲಿ ರುಬ್ಬಿಕೊಂಡಿದ್ದೇನೆ. ಈಗ ಇದನ್ನು ಒಗ್ಗರಣೆ ಮಾಡೋಣ. ಈಗ ನಾನು ಇದಕ್ಕೆ 1-4 ಸ್ಪೂನು ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಕಾಳು ಹಾಕಿದ್ದೇನೆ. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತದೆ, ಹೀಗಾಗಿ ಇದಕ್ಕೆ 4 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಇದಕ್ಕೆ 1 ಚಿಟಿಕೆ ಹಿಂಗೆ ಹಾಕೋಣ, 1 ಚಿಟಿಕೆ ಅರಿಶಿನ ಹಾಕೋಣ, 1-2 ಒಣಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ, ಇದು ಹಾಗೆಯೇ ಸ್ವಲ್ಪ ಘಮ್ ಅಂತ ಸುವಾಸನೆ ಬರ್ತದೆ. ಕರಿಬೇವು ಹಾಕೋಣ. ಈಗ ಮಿಕ್ಸರ್ ಮಾಡಿದ್ದಂಥ ಕಡಲೆ ಬೇಳೆಯನ್ನು ಇದನ್ನು ಹಾಕೋಣ. ಸ್ವಲ್ಪ ಉರಿಯನ್ನು ಅಗದಿ ಲೋ ಫ್ಲೇಮ್ನಲ್ಲಿ ಇಡಬೇಕು. ಇದನ್ನು ಹೀಗೆ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಬಿಟ್ಟುಬಿಟ್ಟಾಗಿ, ಇಲ್ಲರೆ ತಳ ಹತ್ತಿಕೊಳ್ಳುತ್ತದೆ ಇದು. ಇವು ಬೇಳೆಗಳು ಮೊದಲೇ ನೆನೆದಿರೋದ್ರಿಂದ ಅಷ್ಟೇನು ನೀರು ಹಾಕೋದು ಬೇಡ, ಸ್ವಲ್ಪನೇ ಸ್ವಲ್ಪ ನೀರು ಹಾಕೋಣ. 1-5 ಸ್ಪೂನ್ದಷ್ಟು ನೀರು ಹಾಕೋಣ. ಹೀಗೆ ಇದನ್ನು 1-2 ನಿಮಿಷ ಬಿಟ್ಟು ಹೀಗೆ ಇದನ್ನು ಕೈ ಆಡಿಸ್ತಾ ಇರಬೇಕು ಇದನ್ನು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಣ, 1 ಸ್ಪೂನ್ದಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಹಾಗೆ ಬಿಟ್ಟರೆ ತಳ ಹತ್ತಿಕೊಳ್ಳುತ್ತದೆ, ಹೀಗಾಗಿ ಇದನ್ನು ಮತ್ತೆ 2 ನಿಮಿಷಕ್ಕೊಮ್ಮೆ ಕೈ ಆಡಿಸ್ತಾ ಇರಬೇಕು ಇದನ್ನು. ಈಗ ಇದನ್ನು ತಿರುವಿದ ನಂತರ 1-2 ನಿಮಿಷ ಇದನ್ನು ಮುಚ್ಚಿಡೋಣ. 1-2 ನಿಮಿಷ ಮುಚ್ಚಿಡೋಣ. ಈಗ ಇದು ಸ್ವಲ್ಪ ಚೆನ್ನಾಗಿ ಬೇಯ್ದಿದೆ. ಈಗ ಇದಕ್ಕೆ ಕಡಲೆ ಬೀಜನ ಹುರಿದಿಟ್ಟುಕೊಂಡು ಇದನ್ನು ಹೀಗೆ ಪುಡಿ ಮಾಡಿರಬೇಕು. ಇದನ್ನು ಸ್ವಲ್ಪ ಹಾಕೋಣ, 1-6 ಸ್ಪೂನ್ದಷ್ಟು. ಇದಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆ ಎನಿಸಿದರೆ 1-2 ಸ್ಪೂನ್ದಷ್ಟು ಒಗ್ಗರಣೆ ಮತ್ತೆ ಹಾಕಿಕೊಳ್ಳಬಹುದು. ಇದಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಎಷ್ಟು ಹಾಕ್ತೀರಿ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗ್ತದೆ ಇದು. ಇದನ್ನು ಮಾಡಲು 1-5-10 ನಿಮಿಷ ಅಷ್ಟೇ ಸಾಕು, ತುಂಬಾ ಜಲ್ದಿಯಾಗಿ ಆಗ್ತದೆ ಇದು. ತುಂಬಾ ಉದುರುದುರಾಗಿ ಚೆನ್ನಾಗಿ ಆಗಿದೆ. ಇದೀಗ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ವಲ್ಪ
ಹಸಿ ಕೊಬ್ಬರಿ ಹಾಕೋಣ. ತುಂಬಾ ಈಜಿ ಇದು ಮಾಡೋದು. ಇದನ್ನು ಸಂಜೆ ಟೈಮ್ಗೆ ಚಹಾ ಜೊತೆ ಹಾಗೆಯೇ ಇದನ್ನು ತಿನ್ನಲು ಕೊಟ್ಟರೆ ತುಂಬಾ ಟೇಸ್ಟಾಗಿರುತ್ತದೆ. ಊಟಕ್ಕೂ ಕೂಡ ಇದನ್ನು ಹಾಕ್ಕೊಂಡು ತಿನ್ನಬಹುದು. ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಕೊಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು.